ರೈತರಿಗೆ ಪ್ರಾಣ ಕೊಡುತ್ತೇನೆ, ಶಾಸಕ ಜೆಎಚ್ ಶ್ರೀನಿವಾಸ್ ಹೇಳಿಕೆ. ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಕೇಂದ್ರ ಸರ್ಕಾರದ ಕಾಯ್ದೆಗಳ ಪ್ರಕಾರ 3 ಎಕರೆ ಮೇಲ್ಪಟ್ಟು 100 ಎಕರೆ ಒತ್ತುವರಿ ಮಾಡಿರುವ ಜಮೀನನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸಲು, ಆದರೆ ಬಡ ರೈತರು ಮಾಡಿರುವ ಕನಿಷ್ಠ 3 ಎಕರೆ ಒಳಗಿನ ಒತ್ತುವರಿಯನ್ನು ಅರಣ್ಯ ಅಧಿಕಾರಿಗಳು ತೆರವುಗೊಳಿಸುವುದನ್ನು ವಿರೋಧಿಸುತ್ತೇವೆ ಎಂದು ಶಾಸಕರಾದ ಜೆಎಚ್ ಶ್ರೀನಿವಾಸ್ ಅವರು ಹೇಳಿದರು. ಅವರು ಇಂದು ಪಟ್ಟಣದಲ್ಲಿ ಸರ್ವ ಪಕ್ಷಗಳ ಕನ್ನಡ ಪರ ಸಂಘಟನೆಗಳಾದ ಕರ್ನಾಟಕ ರಕ್ಷಣಾ ವೇದಿಕೆ, ಜಯ ಕರ್ನಾಟಕ ಸಂಘಟನೆ, ತರೀಕೆರೆ ತಾಲೂಕು ಲಿಂಗದಹಳ್ಳಿ ಹೋಬಳಿ ಗುಳದ ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಮಲ್ಲಿಗೇನಹಳ್ಳಿ ಸಿದ್ದಾಪುರ ತ್ಯಾಗದ ಬಾಗಿ ತಾಂಡ್ಯ ಗುಳದ ಮನೆ ಐನಹಳ್ಳಿ ತ್ಯಾಗದ ಬಾಗಿ ಕಲ್ಲವಳ್ಳಿ ಸೇರಿದಂತೆ ಇನ್ನು ಅನೇಕ ಹಳ್ಳಿಗಳಲ್ಲಿ ರೈತರು ಹಾಗೂ ರೈತ ಪರ ಸಂಘಟನೆಗಳು ಏರ್ಪಡಿಸಿದ ಬೃಹತ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. 3 ಎಕರೆ ಒತ್ತುವರಿ ತೆರವುಗೊಳಿಸಲು ಬಂದರೆ ರೈತರಿಗಾಗಿ ಪ್ರಾಣ ಕೊಡುತ್ತೇನೆ, ರೈತರ ಜಮೀನು ತೆರವುಗೊಳಿಸಲು ಬಿಡುವುದಿಲ್ಲ, ಯಾವುದೇ ಸಮಯದಲ್ಲಾದರೂ ತಡೆಯುತ್ತೇನೆ ಎಂದು ಹೇಳಿದರು. ಜಾತ್ಯತೀತ ಜನತಾದಳದ ತಾಲೂಕು ಅಧ್ಯಕ್ಷರಾದ ಎಂ ನರೇಂದ್ರ ಮಾತನಾಡಿ, ಕಸ್ತೂರಿ ರಂಗನ್ ವರದಿಯನ್ನು ಸರ್ಕಾರ ಪರಿಶೀಲನೆ ಮಾಡಬೇಕು, ಜಂಟಿ ಸರ್ವೆ ಮಾಡಿ ನಂತರ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾಜಿ ಶಾಸಕರಾದ ಡಿಎಸ್ ಸುರೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮಹೇಂದ್ರ, ಅಜ್ಜಂಪುರದ ಕೃಷ್ಣಮೂರ್ತಿ, ಬಾವಿಕೆರೆಯ ಸೀತಾರಾಮ, ಮೂಡಲಗಿರಿಯಪ್ಪ, ಲವಕುಮಾರ, ಸೋಮಶೇಖರ, ರೈತ ಸಂಘದ ಮುಖಂಡರಾದ ಮಹೇಶ್, ಪುರಸ್ಭಾ ಸದಸ್ಯರಾದ ಟಿಎಂ ಭೋಜರಾಜ್ ಮತ್ತು ಸಂತವೇರಿ ಕೃಷ್ಣಪ್ಪ, ರೈತ ಮುಖಂಡರಾದ ಗುಳ್ಳದನ ಮನೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ್ ಎಚ್ ಎನ್ಕೆಎಸ್ ಟಿವಿ 4 ನ್ಯೂಸ್, ತರೀಕೆರೆ. ಇವತ್ತು ಸರ್ವೆ ನಂಬರ್ ಒಂದು ಉದಾಹರಣೆ ಕೊಡ್ತೀನಿ, ಇಂಥ 100 ಉದಾಹರಣೆ ಇದಾವೆ. ಸರ್ವೆ ನಂಬರ್ 4 ಅಲ್ಲಿ ಭದ್ರಾದ ಮುಳುಗಡೆ ಜನಕ್ಕೆ, ನಮ್ಮ ತರೀಕೆರೆಯಲ್ಲಿ ಲಕ್ಕೋಳ್ಳಿ ರಂಗೇನಹಳ್ಳಿ ಜನಕ್ಕೆ 100 ಎಕರೆ ಜಮೀನು ಕೊಟ್ಟಿದೆ ಸರ್ಕಾರ, 1000 ಎಕರೆ. ಇವತ್ತೇನು ಹೇಳ್ತಿದ್ದಾರೆ, 1930ರಲ್ಲಿ ಮಹಾರಾಜರು ಅದನ್ನ ಶ್ರೀಗಂಧ ಬೆಳೆ ಕೊಟ್ಟಿದ್ರು, ಅದು ರಿನೋಡಿಫೈ ಮಾಡಿಲ್ಲ ಸರ್ಕಾರ, ಹಂಗ ಖಾಲಿ ಮಾಡಬೇಕು ಅನ್ನತಕ್ಕಂಥ ಮಾತನ್ನ ಫಾರೆಸ್ಟ್ ಇಲಾಖೆ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾವು ಇಲ್ಲಿರ್ತಕ್ಕಂಥ 100 ಜನ ಹಲವಾರು ಬಾರಿ ನಮ್ಮ ಈಶ್ವರ ಖಂಡೆ ಹತ್ರ ಹೋಗಿದ್ದೀವಿ. ಮೊನ್ನೆ 5 ಜನ ಶಾಸಕರು, ಜಾರ್ಜು ರಾಜೇಗೌಡ ಇರ್ಬೋದು, ನಾನಿರ್ಬೋದು, ತಮ್ಮಯ್ಯ ಆನಂದು, ಎಲ್ಲರೂ ಹೋಗಿದ್ವಿ. ನೀವು ತಲ್ಕೊಂಡು ತಳೀರಿ, ಇದು ಆಗ್ಬಾರ್ದು ಅನ್ನತಕ್ಕ ಮಾತಿಗೆ ಅಟ್ಲೀಸ್ಟ್ ಬೆಳೆ ಕೊಡ್ಕೊಳಕ್ ಬಿಡ್ತೀವಿ ಅಂತ ಮಾತ್ರ ಹಂಗಾಗಲ್ಲ ಸರ್ ಅಂತ ಹೇಳಿ ಜಾರ್ಜೆ ಬಂದು ಪಾಪ ಮಾತಾಡಿದ್ರು. ನಾವು ಜೊತೆಗೆ ನಿಯೋಗದಲ್ಲಿದ್ವಿ, ನನ್ನ ಜೊತೆ ಹಲವಾರು ಬಾರಿ ನಿಯೋಗಕ್ಕೆ ಇಲ್ಲಿರೋ ಸಿರಾಜ್ ಇರ್ಬೋದು, ಶಿವು ಇರ್ಬೋದು, ತುಂಬಾ ಜನ ಲಕ್ಕೋಳಿಲಿ, ಯಾಕೆಂದ್ರೆ ಅವ್ರು ಹಲವಾರು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ, ಒಂದು ಶಿವುಗೆ 10 ನೋಟಿಸ್ ಕೊಟ್ಟಿದ್ದಾರೆ. ನಾನು ಅದು ಬರವಾಗಿ ನಾನು ಅವ್ರಿಗೆ ಮಾಡಬಾರದು ಸ್ವಾಮಿ, ಅವ್ರು 2 ಎಕರೆ 3 ಎಕರೆ ಜನ, ನೀವು ಒತ್ತುವರಿ ಬೆಳೆ ತೆರವುಗೊಳಿಸಿದ್ರೆ 100 ಎಕರೆ 50 ಎಕರೆ 20 ಎಕರೆ ಮಾಡ್ಕೊಂಡಿದ್ರಲ್ಲ, ಅವ್ರ ಮೇಲೆ ಹೋಗ್ರಿ, ಬ್ರಹ್ಮಾಸ್ತ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡಿ ಅನ್ನೋ ಮಾತೇ ಉಪೇಕ್ಷಿಸಿದ್ದೀನಿ ನಾನು. ಇದನ್ನ ಹಲವಾರು ಬಾರಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇವತ್ತು ಮಲ್ಲಿಗೇನಹಳ್ಳಿಗೆ ಒಂದು ಹೊಸದಾಗಿ ಒಂದು ಸುತ್ತಿ ಏನಪ್ಪಾ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡೇಟ್ ಹಾಕಿದ್ರು ಮೊನ್ನೆ ನಮ್ಮ ರಾಜ್ಯ ಸರ್ಕಾರ, ಏನು 70 ವರ್ಷಕ್ಕಿಂತ ಉಳುವೆ ಮಾಡ್ತಿರೋರಿಗೆ ರೀಕನ್ಸಿಡರ್ ಮಾಡಕ್ ಅವಕಾಶ ಕೊಡಿ ಅಂತೇಳಿ, ಅಂದ್ರೆ ಅವರು ಅರ್ಜಿಗಳನ್ನ ಪುನರ್ ಪರಿಶೀಲನೆಗೆ ಅವಕಾಶ ಕೊಡಿ ಅಂದ್ರೆ, ಮಲ್ಲಿಗೇನಹಳ್ಳಿಯರು ಹಿಂದೆ ಅರ್ಜಿಯ ಪಾರಂಪರಿಕ ಅರಣ್ಯ ಒತ್ತುವರಿದಾರರಲ್ಲಿ ಬರ್ತಾರೆ ಮಲ್ಲಿಗೇನಹಳ್ಳಿಯರು, ಅವರಿಗೆ ಒಂದು ಅವಕಾಶ ಏನಪ್ಪಾ ಅಂತಂದ್ರೆ ಪುನರ್ ಪರಿಶೀಲನೆ ಮಾಡಕ್ ಅವಕಾಶ ಕೊಟ್ಟಿರೋದ್ರಿಂದ ಅವರಿಗೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಮೊನ್ನೆ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರೆಸಿದ್ದೆ, ಯಾವ್ದು 3 ಎಕರೆಗಿಂತ ಕಡಿಮೆ ಯಾರು ಒತ್ತುವರಿ ತೆರವುಗೊಳಿಸಲ್ಲ ಅಂತಂದ್ರು, ಕೆಲವರು 3 ಎಕರೆಗಿಂತ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಿಗೆ ಬರೀರಪ್ಪ ಅಂತ ಮಕ್ಕಳಿಗೆ ಬರೆದಿದ್ದಾರೆ ಅಲ್ಲಿ, ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸದ್ಯಕ್ಕೆಂತೂ 3 ಎಕರೆಗಿಂತ ಒತ್ತುವರಿ ಮಾಡಿರಿಗೆ ಯಾವುದೇ ಪ್ರಾಬ್ಲಮ್ ಬಂದ್ರು ನಾನು ಬಂದು ಅಲ್ಲಿ ಅಡ್ಡ ಮಲ್ಕಂತೀನಿ, ಸತ್ಯ ಇದು ದೇವರಣೆ.